ಸ್ನೇಹಿತರೆ, ಇತ್ತೀಚೆಗೆ ಮದುವೆ ಅನ್ನೋದು ಒಂದು ಸಹಿಯಿಂದ ಆಗುತ್ತೆ, ಇನ್ನು ಡಿವೋರ್ಸ್ ಅನ್ನೋದು ಒಂದು ಸಹಿಯಿಂದ ಆಗುತ್ತೆ. ಮದುವೆ ಡಿವೋರ್ಸ್ ಅನ್ನೋದು ಎರಡು ಒಂದು ಸಹಿ ಆದರೆ ಸಾಕು, ಮದುವೆ ಆಗ್ಬಿಡುತ್ತೆ ಇಲ್ಲ ಡಿವೋರ್ಸ್ ಆಗ್ಬಿಡುತ್ತೆ. ಇಂತಹ ಕೇಸ್ಗಳು ಸೆಲೆಬ್ರಿಟಿಗಳಲ್ಲಿ ಹೆಚ್ಚಾಗಿ ಕಾಣ್ತಿವೆ. ಅದರಂತೆ ಇತ್ತೀಚೆಗಷ್ಟೇ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಡಿವೋರ್ಸ್ ಪಡೆದುಕೊಂಡಿದ್ದಾರೆ. ಈ ಸುದ್ದಿ ಎಲ್ಲೆಡೆ ಕೂಡ ವೈರಲ್ ಆಗಿತ್ತು. ಅದಕ್ಕೆ ಆ ಜೋಡಿ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ರು. ಸೊ ಈಗ ಇದಕ್ಕೆ ಗಂಡಾಂತರದ ಭವಿಷ್ಯವನ್ನ ನುಡಿಯುತ್ತಲೇ ಫೇಮಸ್ ಆಗಿರುವ ಕೋಡಿ ಮಠದ ಕೋಡಿಶ್ರೀ ಅವರು ಇದೀಗ ಮತ್ತೊಂದು ಭವಿಷ್ಯವನ್ನ ನುಡಿದಿದ್ದಾರೆ. ಹಾಗಾದ್ರೆ ಏನಾಯ್ತು, ಚಂದನ್ ಶೆಟ್ಟಿ ಅವರ ಬಗ್ಗೆ ಭವಿಷ್ಯ ನೋಡಿದ್ರ, ನಿವೇದಿತಾ ಗೌಡ ಅವರ ಭವಿಷ್ಯ ನೋಡಿದ್ರ, ಹಾಗಾದ್ರೆ ಮತ್ತೇನು ಭವಿಷ್ಯವನ್ನ ನುಡಿದಿದ್ದಾರೆ ಸ್ವಾಮೀಜಿ ಅವರು, ಈ ವಿಡಿಯೋದಲ್ಲಿ ನೋಡೋಣ. ಹಾಗೇನೆ ನೀವು ಕೂಡ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ದೂರವಾಗಿದ್ದು ನಿಮಗೂ ಕೂಡ ತಪ್ಪು ಎನಿಸಿದರೆ ತಪ್ಪದೆ ಕಾಮೆಂಟ್ ಮಾಡಿ, ಹಾಗೇನೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು, ಇತ್ತೀಚೆಗೆ ಸೆಲೆಬ್ರಿಟಿಗಳಲ್ಲಿ ಡಿವೋರ್ಸ್ ಅನ್ನೋದು ಕಾಮನ್ ಆಗಿ ಬಿಟ್ಟಿದೆ. ಹಲವಾರು ಜನರು ಒಂದು ವರ್ಷ ಆಗಿರಬಹುದು, ಎರಡು ವರ್ಷ ಆಗಿರಬಹುದು, ಅಥವಾ ಆರೇ ತಿಂಗಳಿಗೆ ಡಿವೋರ್ಸ್ ಪಡೆಯುವ ಸಂಗತಿಗಳನ್ನು ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಸೊ ಅದರ ಮಧ್ಯೆ ಇತ್ತೀಚೆಗೆ ಕಳೆದ ಒಂದು ಎರಡು ಮೂರು ವಾರದಲ್ಲಿ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅಫಿಷಿಯಲ್ ಆಗಿ ಡಿವೋರ್ಸ್ ಪಡೆದುಕೊಂಡು ಸಪರೇಟ್ ಆಗಿದ್ದಾರೆ, ಬೇರೆ ಬೇರೆ ಆಗಿದ್ದಾರೆ. ಇನ್ನು ಇದರ ಮಧ್ಯೆ ಗುರುಜಿ ಅವರು, ಅಂದರೆ ಯಾವಾಗಲೂ ಗಂಡಾಂತರಗಳನ್ನ ಭವಿಷ್ಯವನ್ನ ನುಡಿಯುತ್ತಲೇ, ಮುಂದೆ ಹಾಗು ಹೋಗುಗಳ ಬಗ್ಗೆ ಭವಿಷ್ಯವನ್ನ ನುಡಿಯುತ್ತಲೇ ಫೇಮಸ್ ಆಗಿರುವ ಕೋಡಿ ಮಠದ ಕೋಡಿಶ್ರೀ ಅವರು ಇದೀಗ ಭವಿಷ್ಯವನ್ನ ನುಡಿದಿದ್ದಾರೆ. ಸೊ ಏನಂದ್ರೆ ಮಾರ್ಮಿಕವಾಗಿ ಭವಿಷ್ಯವನ್ನ ನುಡಿದಿದ್ದಾರೆ. ಹೌದು, ಹಾಗಾದ್ರೆ ಏನದ ಅಂತ ನೋಡೋಣ. ಸೊ ಫ್ರೆಂಡ್ಸ್, ಸೆಲೆಬ್ರಿಟಿಗಳಲ್ಲಿ ಡಿವೋರ್ಸ್ ಅನ್ನೋದು ಕಾಮನ್, ಆದ್ರೆ ಇದರ ಬಗ್ಗೆ ಸ್ವಾಮೀಜಿ ಏನ್ ಹೇಳಿದ್ದಾರೆ ಅಂದ್ರೆ, ಎಷ್ಟೋ ಘಟನೆಗಳ ಬಗ್ಗೆ ಸ್ವಾಮೀಜಿ ಹೇಳಿರುವಂತದ್ದು ನಿಜ ಆಗಿದೆ. ಅದೇ ರೀತಿ ಸೆಲೆಬ್ರಿಟಿಗಳಲ್ಲಿ ಒಂದಲ್ಲ ಒಂದು ವೈರಲ್ ಸುದ್ದಿಗಳು ಬರುತ್ತೆ, ಹಾಗೇನೆ ಗಂಡ ಹೆಂಡತಿ ಮಧ್ಯೆ ಕಲಹ ಬರುತ್ತೆ, ಬೇರೆ ಆಗೋ ಲಕ್ಷಣಗಳಿರುತ್ತೆ ಅಂತ ಹಲವಾರು ಬಾರಿ ಭವಿಷ್ಯವನ್ನ ನುಡಿದಿದ್ರು. ಅದೇ ರೀತಿ ಸೆಲೆಬ್ರಿಟಿಗಳಲ್ಲಿ ಈ ಒಂದು ಸಪರೇಟ್ ಆಗುವ ಸುದ್ದಿಗಳು ಅಥವಾ ಡಿವೋರ್ಸ್ ಆಗುವ ಸುದ್ದಿಗಳು ಜಾಸ್ತಿ ಬರುತ್ತೆ ಅಂತ ಅವರು ಮಾರ್ಮಿಕವಾಗಿ ಭವಿಷ್ಯವನ್ನ ನುಡಿದಿದ್ರು. ಅದೇ ರೀತಿ ದುನಿಯಾ ವಿಜಯ್ ಆಗಿರ್ಲಿ ಅಥವಾ ಚಂದನ್ ಶೆಟ್ಟಿ ಆಗಿರ್ಲಿ, ನಿವೇದಿತಾ ಗೌಡ ಆಗಿರ್ಲಿ, ಈ ರೀತಿ ಸೆಲೆಬ್ರಿಟಿಗಳ ಒಂದು ಹೆಸರುಗಳನ್ನ ಅವರು ಹೇಳಿರ್ಲಿಲ್ಲ, ಆದರೆ ಮಾರ್ಮಿಕವಾಗಿ ಭವಿಷ್ಯವನ್ನ ನುಡಿದಿದ್ರು, ಅದು ನಿಜವಾಗಿದೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಈ ಬಗ್ಗೆ ನೀವೇನಂತೀರಾ? ನಿಮಗೂ ಕೂಡ ಇವರ ಭವಿಷ್ಯ ನೀವು ನಂಬುತ್ತೀರಾ? ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ.